ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಫ್ರೈಡೇ, ಇವತ್ತು ನಮ್ಮ ಕಾಲೇಜಲ್ಲಿ ಕಾಲೇಜ್ ಡೇ ಇದೆ. ಐ ಆಮ್ ಸೋ ವೆರಿ ಎಕ್ಸೈಟೆಡ್. ಇದು ಬಂದುಬಿಟ್ಟು ನನ್ನ ಕಾಲೇಜಲ್ಲಿ ಫಸ್ಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಐ ಆಮ್ ಸೋ ಎಕ್ಸೈಟೆಡ್. ಮತ್ತು ಇವತ್ತು ಮಿಮಿಕ್ರಿ ದಯಾನಂದ್ ಸರ್ ಬರ್ತಾ ಇದ್ದಾರೆ, ಮತ್ತು ಚಿಕ್ಕಮಗಳೂರು MLS ಅವರೆಲ್ಲ ಬರ್ತಾ ಇದ್ದಾರೆ, ಸರ್ ಅವರೆಲ್ಲ ಬರ್ತಾ ಇದ್ದಾರೆ. ಸೊ ನೋಡೋಣ, ಆ ವೀಡಿಯೋನೆಲ್ಲ ನಿಮಗೆ ತೋರಿಸ್ತೀನಿ. ಅವ್ರು ಯಾವ ಥರ ಪ್ರೋಗ್ರಾಮ್ಸ್ ಇತ್ತು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು ಅಂತ ತೋರಿಸ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಿದೆ. ಟೈಮ್ ಆಲ್ರೆಡಿ 6:45 ಆಗಿದೆ. ಎದ್ದು ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಇವಾಗ ರೆಡಿ ಆಗಬೇಕು. ಇನ್ನು ನನಗೆ 45 minutes ಇದೆ, ಅದ್ರ ಜೊತೆಗೆ ರೆಡಿಯಾಗಿ ತಿನ್ನೋಣ ಕೂಡ ತಿನ್ನಬೇಕು. ಬನ್ನಿ, ಬೇಗ ಹೋಗಿ ರೆಡಿಯಾಗಿ ಸಿಗ್ತೀನಿ ನಿಮಗೆ. ಓಕೆ, ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಕ್ಚುಲಿ ಈಗ 8:15 ಆಗಿದೆ, ನಾನಿನ್ನೂ ಕಾಲೇಜಿಗೆ ಹೋಗಿಲ್ಲ. ಪಪ್ಪನ ಫ್ರೆಂಡು ಬಿಡ್ತೇನೆ ಅಂತ ಹೇಳ್ತಾರೆ, ಹಾಗಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದ ಮರಿಬೇಡಿ. ಹೋಗಿ ಕಾಲೇಜಿಗೆ ಬಂದೆ. ಟೈಮ್ ಆಲ್ರೆಡಿ ನಮ್ಮ ಬರೋಷದಿಗೆ 9:45 ಏನಾಗಿತ್ತು. ಕಾರ್ ಅಲ್ವಾ, ಆಲ್ಮೋ ಬೇಗನೆ ಬಂತೆ. ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸ್ಟೇಜಲ್ಲಿ, ಪ್ರೆಸೆಂಟೇಷನ್ಸು ಎಲ್ಲ. ನಾನು ಮುಂದೆ ಕೂತ್ಕೊಂಡಿದ್ದೀನಿ. ಇವಾಗ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಸಾಂಗು ಬಾರಿಸು ಕನ್ನಡ ದಿಂಡಿಮಾವ ಸಾಂಗಿಂದ ಸ್ಟಾರ್ಟ್ ಮಾಡಿದರು. ಇಬ್ಬರು ಕೂಡ ತುಂಬ ಚೆನ್ನಾಗಿ ಹಾಕಿದ್ರು. ಆ್ಯಕ್ಚುಲಿ ನೀವು ಕೇಳಬೇಕಾಗಿತ್ತು ಹಾಡು, ಬಟ್ ನಾನು ಕಾಪಿರೈಟ್ ಆಗುತ್ತೆ ಅಂತ ನಾನು ಹಾಕಿಲ್ಲ. ಬಟ್ ತುಂಬ ಚೆನ್ನಾಗಿ ಹಾಡಿದ್ರು. ಸಾಂಗ್ಸ್ ಅಂತೂ ಕೇಳೋಕ್ಕೆ ಹಿತವಾಗಿತ್ತು. ಮತ್ತು ಇವರು ಇವಾಗ ರೀಸೆಂಟಾಗಿ ಬಂದಿದೆಯಲ್ಲ ದರ್ಶನ್ ಅವ್ರದ್ದು ಕ್ರಾಂತಿ ಮೂವಿದು ಬೊಂಬೆ ಬೊಂಬೆ ಆಡಿದೆಯಲ್ಲ, ಅದನ್ನು ಸಾಂಗ ಪ್ಲೇ ಮಾಡ್ತಾ ಇದ್ದಾರೆ. ಇವರು ಕೂಡ ತುಂಬ ಚೆನ್ನಾಗಿ ಆಡಿದರು. ವಾಯ್ಸ್ ಕೂಡ ಆಲ್ಮೋಸ್ಟ್ ಆಡಿರೋದೆಲ್ಲ ಚೆನ್ನಾಗಿತ್ತು. ಬಟ್ ನಂಗೆ ಅವ್ರ ಹೆಸರೇ ನೆನಪಿಲ್ಲ, ಸಾರಿ. ಏನು ಅಂತ ನೆನಪು ಇಟ್ಕೊಂಡಿದ್ದೆ ಹೇಳಬೇಕು ಅಂತ, ಆದರೆ ಎಡಿಟ್ ಮಾಡೋಕ್ಕೆ 4 to 5 days ಆಯ್ತಲ್ಲ, ಅದಕ್ಕೆ ನೆನಪಾಗಿಲ್ಲ. ಹಾಡು ಮಾತ್ರ ತುಂಬ ಚೆನ್ನಾಗಿ ಆಡಿದರು ಎಲ್ಲರೂ ಕೂಡ. ನಂದು ಸಖತ್ ಎಂಜಾಯ್ ಮಾಡಿದ್ವಿ. ಈಗ ಮೊದಲನೇದಾಗಿ ಮೊದಲನೇ ಸಾಂಗ್ ಈಗ ನಾವು ಎಲ್ಲ ಕಡೆ ಯಾವ ಫಂಕ್ಷನ್ಗೆ ಹೋದ್ರೆ ಫಸ್ಟ್ ಭಕ್ತಿಯಿಂದ ಭಕ್ತಿಗೀತೆಯಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಇವತ್ತು ಈ ಫಂಕ್ಷನಲ್ಲಿ ನಮ್ಮ ಪ್ರತಿಯೊಬ್ಬ ಸಾಧಕರಿಗೆ ಒಬ್ಬರು ಗುರು ಇರ್ತಾರೆ, ಆ ಗುರುಗಳಿಗೋಸ್ಕರ ಒಂದು ಲೈನ್ ಹಾಡಿ ನೆಕ್ಸ್ಟ್ ಬೇರೆ ಸಾಂಗ್ ಸ್ಟಾರ್ಟ್ ಮಾಡೋಣ. ಈ ಸಾಂಗ್ ಪ್ರತಿಯೊಬ್ಬ ಗುರುಗಳಿಗೋಸ್ಕರ. ಇವರು ಬಂದುಬಿಟ್ಟು ಅರ್ಜುನ್ ಜನ್ಯ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರಂತೆ, ಅವರ ಶಿಷ್ಯರು ಅಂತ ಹೇಳಿದರು. ಸಾಂಗ್ಸ್ ಮತ್ತೆ ತುಂಬ ಚೆನ್ನಾಗಿ ಆಡಿದರು. ಮೊದಲು ಸಾಂಗು ನೀವೇ ಕೇಳಿ, ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ. ಈ ಸಾಂಗ್ ಕೇಳಬೇಕಾದ್ರೆ ಟೀಚರ್ಸ್ ಎಲ್ಲ ನೆನಪಾದರು. ಬರೀ ಕಾಲೇಜ್ ಟೀಚರ್ಸ್ ಎಲ್ಲ, ಪ್ರೈಮರಿ ಸ್ಕೂಲ್, ಹೈ ಸ್ಕೂಲ್ ಟೀಚರ್ಸ್ ಎಲ್ಲ ನೆನಪಾಗ್ತಾರೆ. ನನಗೆ ಅದೇ ಒಂಥರ ಗೂಸ್ ಪಂಪ್ಸ್ ಥರ ಬಂದಿತ್ತು ಅವ್ರದ್ದು ಕೇಳಿ. ಅದು ನಿಜ ಅಂತ ಅನ್ನಿಸ್ತು. ಸುಮ್ಮನೆ ಅವರು ಗದರುತ್ತಾರೆ, ಬೈತಾರೆ ಅಂತ ಕಂಪ್ಲೇಂಟ್ ಮಾಡ್ತೀವಿ ಬಂದು, ಬಟ್ ಅವ್ರು ನಮ್ಮ ಒಳ್ಳೆಯದಕ್ಕೆ ಮಾಡೋದು. ನಾವು ಮಾರ್ಕ್ಸ್ ತೊಗೊಂಡ್ರೆ ಅವ್ರಿಗೇನು ಉಪಯೋಗ ಇಲ್ಲ, ನಮಗೆ ಉಪಯೋಗ ಮಾರ್ಕ್ಸ್ ತೊಗೊಂಡ್ರೆ ಅಂತ ಅನಿಸುತ್ತೆ. ಓಕೆ, ಇವರಂತೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದರು. ಆಮೇಲೆ ಹೊಸ ಹೊಸ ಹಾಡುಗಳಿದೆಯಲ್ಲ ಅವನ್ನೆಲ್ಲ ಆಡಿದರು. ನಮಗೂ ಆಡೋಕ್ಕೆ ಹೇಳ್ತಾ ಇದ್ರು, ನಾವು ಕೂಡ ಅವ್ರ ಜೊತೆನೇ ಆಡ್ತಾ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸುಮ್ಮನೆ ಎಲ್ಲ ಜನ ಮಕ್ಕಳೆಲ್ಲ ಬಂದು ಕೂತಿದ್ರಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಇವ್ರ ಹತ್ರ ಹಾಡು ಹೇಳ್ತಾ ಇದ್ರು. ಮತ್ತು ಇವರು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಇವಾಗ ಬೆಂಗಳೂರಲ್ಲಿ ಅರ್ಜುನ್ ಜನ್ಯ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರಂತೆ. ಆಮೇಲೆ ನಮಗೂ ಹಾಡೋಕೆ ಹೇಳಿದ್ರು ಅಂತ ಹೇಳಿದ್ನಲ್ಲ, ನಮಗೊಂದು ಕ್ಲಿಪ್ನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ನಾನು ಇಲ್ಲ ಆಡ್ತೀನಿ, ಯಾಕೆಂದರೆ ಕಾಪಿರೈಟ್ ಆಗಿಬಿಡುತ್ತೆ ಜಾಸ್ತಿ ಹಾಕಿದರೆ. ಅದಕ್ಕೆ ಸೋನೆಯಲ್ಲಿ ಸಿಕ್ಕಿಕೊಂಡ ಹರಗಿಣಿಯ ತರಹ ನನ್ನ ಮನಸ್ಸು ಕರಗೋಯ್ತು, ಸಂತೆಯಲ್ಲಿ ಸಿಕ್ಕಿಕೊಂಡ ಮಗು ತರಹ ಮನಸ್ಸು ಕಂಡ ಕ್ಷಣವೇ ಮರೆತೋಯ್ತು, ಮೊನ್ನೆ ಕನಸಿನಲ್ಲೂ ಬೊಗಸೆ ತುಂಬ ನೀನೇ ನಿಂತಿದ್ದೆ. ಓಕೆ, ಹೇಗಿತ್ತು ಸಾಂಗ್ಸ್ ಅಂತ ಹೇಳಿ, ನಾನೇನು ಅಷ್ಟು ಗುಡ್ ಸಿಂಗರ್ ಅಲ್ಲ. ಅಷ್ಟೊತ್ತಿಗೆ ಮಿಮಿಕ್ರಿ ದಯಾನಂದ್ ಸರ್ ಅವರು ಮತ್ತು ಮಿಮಿಕ್ರಿ ಪ್ರವೀಣ್ ಸರ್ ಅವರು ಬಂದರು. ಅವರು ಕೂಡ ನಮ್ಮ ಮುಂದೆ ನಿಮ್ಮನ್ನ ಚೆನ್ನಾಗಿ ನಗಿಸ್ತಾರೆ, ಮಿಮಿಕ್ರಿ ಎಲ್ಲ ಮಾಡ್ತಾರೆ. ಈ ವೀಡಿಯೋನ ಕೊನೆ ತನಕ ನೋಡಿ. ಮತ್ತು ಭೋಜೇಗೌಡರು ಸರ್ ಕೂಡ ಬಂದರು. ಇವಾಗ ನಾವು MLA ಆಗಿದ್ದಾರಲ್ಲ ಚಿಕ್ಕಮಗಳೂರಿಗೆ, ತಮ್ಮಣ್ಣ ಸರ್ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ಭಕ್ತಿ ಗೀತೆ ಸ್ಟಾರ್ಟ್ ಮಾಡಿದರು. ಶ್ರವಣ
ಮತ್ತು ನೇಗಿಲ ಯೋಗಿ ರೈತರ ಸಾಂಗ್ ಆಡ್ತಾಯಿದ್ರು. ಅಷ್ಟೊತ್ತಿಗೆ ಎಮ್ ಎಲ್ ಎ ಆಗಿರುವಂಥ ತಮ್ಮಣ್ಣ ಸರ್ ಕೂಡ ಬಂದರು. ಈಗ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಹಾಗೆ ಸರ್ ಅವರು ಹಾಡನ್ನು ಕೂಡ ಕಂಟಿನ್ಯೂ ಮಾಡ್ತಾಯಿದ್ರು, ನೇಗಿಲ ಯೋಗಿ ಸಾಂಗನ್ನು. ಆ್ಯಕ್ಚುಲಿ ಅವರು ತುಂಬ ಚೆನ್ನಾಗಿ ಆಡಿದರು, ಏನು ಮಾಡೋದು, ಕಾಪಿರೈಟ್ ಆಗುತ್ತಲ್ಲ, ಹಂಗಾಗಿ ಹಾಕಂಗೆ ಇಲ್ಲ ವೀಡಿಯೋಸ್ನೆಲ್ಲ. ಅಧ್ಯಕ್ಷರು ಆದಂತ ಶ್ರೀಯುತ ಎಚ್ ಡಿ ತಮ್ಮಯ್ಯ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಹೃದಯಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಶಿಕ್ಷಕರ ಆಶಾ ಕಿರಣ, ಎಸ್ ಎಲ್ ಭೋಜೇಗೌಡ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಮಾರೋಪ ನುಡಿಯನ್ನ ವಿದ್ಯಾರ್ಥಿಗಳ ಪರವಾಗಿ ಕಾಲೇಜಿನ ಪರವಾಗಿ ಹೃದಯಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಕೊಡ್ತೇನೆ. ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹೃದಯಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಕೊಡ್ತೇನೆ. ಇವರು ನಮ್ಮ ಐ ಡಿ ಎಸ್ ಟಿ ಕಾಲೇಜ್ನ ಪ್ರಿನ್ಸಿಪಲ್ ಮ್ಯಾಮ್ ಚಾಂದಿನಿ ಮ್ಯಾಮ್. ಈ ಒಂದು ಕಾರ್ಯಕ್ರಮಕ್ಕೆ ಕ್ರೀಡಾ ವಿಭಾಗದ ಸಂಚಾಲಕರಾದಂತಹ ಲಕ್ಷ್ಮೀಕಾಂತ್ ಅವರು ಇದ್ದಾರೆ, ಅವರಿಗೂ ಕೂಡ ಯಾವುದೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತಾರೆ. ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇಯರ್ಲಿ ಫುಲ್ ಇಯರಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಮಾಡಿರ್ತಾರಲ್ಲ, ಅದರಲ್ಲಿ ವಿನ್ ಆದವರಿಗೆ ಮೆಡಲ್ ಶೀಟ್ಸ್ ಎಲ್ಲ ಕೊಡ್ತಾರೆ. ಮತ್ತು ಈಗ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಮೂರು ಜನ ಸ್ಟೂಡೆಂಟ್ಸಿಗೆ. ಯಾಕಪ್ಪ ಅಂತ ಅಂದರೆ ಇವರು ಅಗ್ನಿಪಥ್ ಸ್ಕೀಮ್ ಅಡಿ ಆರ್ಮಿಗೆ ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಿದ್ದಾರಂತೆ ಮೂರು ಜನ. ಇಟ್ ಈಸ್ ಎ ಪ್ರೌಡ್ ಮೂಮೆಂಟ್ ಆಫ್ ಮೈ ಕಾಲೇಜ್. ಈಗ ಡಾಕ್ಟರೇಟ್ ಪದವಿ ತಗೊಂಡವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜಲ್ಲಿ ಹೋಗಿ ಅಮೇರಿಕದಲ್ಲಿ ತಗೊಂಡಿದ್ದಾರಂತೆ ಡಾಕ್ಟರೇಟ್ ಪದವಿನ, ಅಂಥವರಿಗೆ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಚಿಕ್ಕಮಗಳೂರು ನಮ್ಮ ಕಾಲೇಜಲ್ಲಿ ಹೋಗಿ ಅಮೇರಿಕದಲ್ಲಿ ಡಾಕ್ಟರೇಟ್ ಪದವಿನ ತಗೊಂಡಿದ್ದಾರೆ. ಇವರು ಬಂದುಬಿಟ್ಟು ಯೂನಿವರ್ಸಿಟಿ ಟಾಪರ್, ಎಮ್ ಎಸ್ ಸಿ, ಎಂ ಕಾಮ್ ಮತ್ತು ಎಮ್ ಎ ಮಾಡಿರ್ತಾರಲ್ಲ, ಅವರು ಯೂನಿವರ್ಸಿಟಿ ರ್ಯಾಂಕ್ ಬಂದವರಿಗೆ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. ಇಬ್ಬರು ಗೋಲ್ಡ್ ಮೆಡಲಿಸ್ಟ್ ಇದ್ದರು, ಇನ್ನೆಲ್ಲ ಕೂಡ ಟಾಪ್ ಟೆನ್ನರಲ್ಲೇ ರ್ಯಾಂಕ್ ಬಂದವರಿಗೆ ಇದು ಸನ್ಮಾನ ಮಾಡ್ತಾ ಇರೋದು. ಮತ್ತು ಕಾಲೇಜಲ್ಲಿ ತುಂಬ ಥರದ ಕಾಂಪಿಟೇಷನ್ಸ್ ಇರುತ್ತೆ, ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ರಂಗೋಲಿ ಸ್ಪರ್ಧೆ, ಸಾಂಸ್ಕೃತಿಕ ಕಲ್ಚರಲ್ ಆ್ಯಕ್ಟಿವಿಟೀಸಿಗೆಲ್ಲ ಗೆದ್ದವರಿಗೆ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಮಿಮಿಕ್ರಿ ದಯಾನಂದ್ ಸರ್ ಅವರು ಅವರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಇವರು ಬಂದುಬಿಟ್ಟು ಕಬಡ್ಡಿಲಿ ಫಸ್ಟ್ ಪ್ರೈಸ್ ಬಂದವರು ಟೀಮ್ ಇದು, ಅವರಿಗೆ ಪ್ರೈಸ್ನ ಕೊಡ್ತಾ ಇದ್ದಾರೆ. ಮತ್ತು ಹಲವು ಥರದ ವಾಲಿಬಾಲಲ್ಲಿ ಥರ್ಡ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಫಸ್ಟ್ ಪ್ರೈಸಲ್ಲಿ ಹುಡುಗಿರು ಮತ್ತು ಹುಡುಗರು ಕ್ರಿಕೆಟ್ಸಲ್ಲಿ, ವಾಲಿಬಾಲಲ್ಲಿ, ಕಬಡ್ಡಿಲಿ ತುಂಬ ಪ್ರೈಸ್ ಗೆದ್ದಿದ್ದಾರೆ. ಅವರಿಗೆಲ್ಲ ಈ ದಿನ
ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಮಾಡ್ತಾರೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಆದಮೇಲೆ ನಾವು ಲಂಚಿಗೆ ಹೋದ್ವಿ. ಕಾಲೇಜಲ್ಲೇ ಲಂಚನ್ನು ಪ್ರಿಪೇರ್ ಮಾಡಿದ್ರು. ಆ ಲಂಚ್ ಮಾಡಿಕೊಂಡು ಬಂದ್ವಿ. ಅವ ಸೀಟೇ ಇಲ್ಲ. ಸಂಜೆ 4 ಗಂಟೆ ತನಕ ನಿಂತ್ಕೊಂಡೇ ನೋಡಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ನಾವು ಲೇಟಾಗಿ ಊಟ ಮಾಡೋಕ್ಕೆ ಹೋದ್ವಲ್ಲ, ಹಾಗಾಗಿ ಸೀಟ್ಸ್ ಎಲ್ಲ ಫುಲ್ ಆಗಿತ್ತು. ಈಗ ಪ್ರವೀಣ್ ಸರ್ ಅವರು ಅವ್ರ ಮಿಮಿಕ್ರಿ ಮೂಲಕ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ. ಇಲ್ಲಿ ಯಾವುದೇ ಕಾಪಿರೈಟ್ ಇಶ್ಯೂಸ್ ಏನೂ ಆಗಲ್ಲ. ನೀವು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇನ್ಸಿಡೆಂಟ್ ಇದನ್ನ ಎಲ್ಲೂ ಓದಿದ್ದು ಅಲ್ಲ, ಕೇಳಿದ್ದು ಅಲ್ಲ, ಅಥವಾ ಯಾರು ವಾಟ್ಸ್ಆಪ್ ಫೇಸ್ಬುಕ್ ವೀಡಿಯೋದಲ್ಲಿ ನೋಡಿದ್ದು ಅಲ್ಲ, ಖುದ್ದಲ್ಲಿ ಅನುಭವಿಸಿದ್ದು. ತರೀಕೆರೆಯಲ್ಲಿ ರಾತ್ರಿ 8:30ಕ್ಕೆ ರಿಸೆಪ್ಷನ್ ಗೆ ಕೂರಿಸಬೇಕಾಗಿತ್ತು, ಅಂದ್ರೆ ಆರ್ತಕ್ಷಣ ಕೂರಿಸಬೇಕಾಗಿತ್ತು ಗಂಡು ಮತ್ತೆ ಹೆಣ್ಣನ. ಎಲ್ಲಿ ಕೂರಿಸಬೇಕಾಗಿತ್ತು? ರಿಸೆಪ್ಷನ್ ಗೆ. ಓಕೆ, ರಾತ್ರಿ 8 ಅಲ್ಲಿ ಒಬ್ರು ಗಾಟಿ ಮುದ್ಕಿ ಇತ್ತು ಅವ್ರ ಮನೇಲಿ, ನನ್ನ ಫ್ರೆಂಡ್ ಅವ್ರ ಅಜ್ಜಿ ಗಾಟಿ ಮುದ್ಕಿ ತಿಮ್ಮಜ್ಜಿ ಎಂತ ಅಜ್ಜಿ ಹೆಸರು. ರಾತ್ರಿ 8:30 ಆಯ್ತು, 8:30 ಆಯ್ತು, 9 ಆಯ್ತು, 9:30, 9:30 ಆದ್ರೂ ಗಂಡು ಮತ್ತೆ ಹೆಣ್ಣನ್ನ ರಿಸೆಪ್ಷನ್ ಗೆ ಕೂರಿಸಿಲ್ಲ. ಪಾಪ ಅಜ್ಜಿ ತಡ್ಕೊಳಕ್ ಆಗ್ತಿಲ್ಲ, ಹೊಟ್ಟೆ ಹಸಿತಾ ಇದೆ. ಅವಜ್ಜಿ ಹೊರಗ್ ಬರುತ್ತೆ, ಸ್ಟೇಜ್ ನೋಡುತ್ತೆ, ಟೈಮ್ ನೋಡುತ್ತೆ, ಒಳಗ್ ಹೋಗುತ್ತೆ. ಹೊರಗ್ ಬರುತ್ತೆ, ಸ್ಟೇಜ್ ನೋಡುತ್ತೆ, ಟೈಮ್ ನೋಡುತ್ತೆ, ಒಳಗ್ ಹೋಗುತ್ತೆ. ನಾವೆಲ್ಲರೂ ಹಾಗಲ್ ಕುತ್ಕೊಂಡಿದ್ವಿ. ಅವಜ್ಜಿ ಒಳಗ್ ಬಂತು. ಒಳಗ್ ಬಂದು ಏನಾಯ್ತು ಅಂತ ಅವಜ್ಜಿ ಸ್ಟೇಜ್ ಅಲ್ಲಿ ಎತ್ತಿ ನೀಟಾಗಿ ಕೇಳಿಸ್ಕೊಳ್ಳಿ. ಅವಜ್ಜಿ ಒಳಗ್ ಬಂತು, ಬಂದು ಒಂಬತ್ತುವರೆ ಆತು, ಗಂಡು ಹೆಣ್ಣು ನಿನ್ನ ರೀಸಿಸಿಗೆ ಕೂರಿಸಿಲ್ವಲ್ಲ ಮೀ. ಪಾಪ ಅಜ್ಜಿ ರಿಸೆಪ್ಷನ್ ಅನ್ನ ಬರಲಿಲ್ಲ, ಗಂಡು ಹೆಣ್ಣು ನಿನ್ನ ರೀಸಿಸಿಗೆ ಕೂರಿಸಿಲ್ವಲ್ಲ ಮೀ ಅಂತ. ಯಾಕೆ ಲಕ್ಷ್ಮೀ ಸರ್, ಲಕ್ಷ್ಮೀಕಾಂತ್ ಸರ್ ಬಹಳ ನಗ್ತಾ ಇದ್ರೆ, ಅವ್ರಿಗೆ ಕೊಟ್ಟಿರ್ಬೋದು ರಿಸೆಪ್ಷನ್ಗೆ. ಹಾಗೆ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನಾನು ಕಾರ್ಪೊರೇಟ್ ಶೋಸ್, ಬರ್ತ್ಡೇ ಶೋಸ್ ಎಲ್ಲ ಮಾಡ್ತಾ ಇರ್ತೇನೆ. ಮೊನ್ನೆ ಒಂದು ಬರ್ತ್ಡೇ ಹೋಗಿದೆ, ಒಂದು ಪುಟಾಣಿ ಕಂದಮ್ಮ ಮಗು ನನ್ನ ನೋಡ್ಬಿಟ್ಟು ಹೇಳ್ತಾ ಇದೆ, ಮುಂದಡೆ ಕುತ್ಕೊಂಡಿತ್ತು, ಅಂಕಲ್ 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 ನೀವು ನೋಡೋದಿಕ್ಕೆ ಶೇಮ್ ನಮ್ ಪಪ್ಪ ತರ ಇದ್ದೀರಾ ಅಂಕಲ್, ನೀವು ಮಾತಾಡೋ ಸ್ಟೈಲ್, ನೀವು ನಗೋ ಸ್ಟೈಲ್ ಸೇಮ್ ಪಪ್ಪ ಅಂಕಲ್. ಹೌದ ಚಿನ್ನಿ, ಥ್ಯಾಂಕ್ ಯು. ಇಷ್ಟು ಸುಂದರವಾಗಿತ್ತು ನಾನು. ಏನ್ ಮಾಡ್ತಿರೋದು ನಿಮ್ ಪಪ್ಪ? ಅಂಕಲ್ ಅಂಕಲ್ ನಮ್ ಪಪ್ಪ ಮೆಂಟಲ್ ಪೇಷಂಟ್, ನಿಮ್ಮ ಅನ್ಸಲ್ಲಿದ್ದಾರೆ. ಡಿಫ್ ಡಿಫ್ರೆಂಟ್ ಆಗಿ ಮಾತಾಡ್ತಿದ್ದಲ್ಲ ಮಗು, ನನ್ನ ಹುಚ್ಚ ಅನ್ಕೊಂಡ್ಬಿಡಿ. ನಾನು ಮಾಡೋ ಮುಖ ಚೆನ್ನಾಗಿದ್ರೆ ಮಾತ್ರ ಚಪ್ಪಳಬಿಡಿ. ಗುಬ್ಬಚ್ಚಿ ತಮಿಳ್ನಾಡಲ್ಲಿ ವಿಶೇಷವಾಗಿ ಮೈ ಮೇಲೆ ದೇವ್ರು ಬಂತು ಅಂದ್ರೆ, ಕರ್ನಾಟಕದ ಮೈ ಮೇಲೆ ದೇವ್ರು ಬರುತ್ತೆ, ತಮಿಳ್ನಾಡಲ್ಲಿ ಏನಾದ್ರು ಮೈ ಮೇಲೆ ದೇವ್ರು ಬಂತು ಅಂದ್ರೆ ದೇವ್ರಿಗೆ ಅಂತ ಕರೀತಾರೆ. ಯಾರಿಗಾದ್ರೆ ದೇವ್ರು ಬಂದ್ರು ಬರ್ಬೋದು ವಿಷಯ. ನಾನು ಹುಡುಗ ಮೊನ್ನೆ ನಮ್ ದಯಾನಂದ ಅವರು ಇನ್ಸಿಡೆಂಟ್ ಹೇಳ್ತಾ ಇದ್ರು, ಒಬ್ಳು ಗಾಟಿ ಮುದ್ಕಿ ಇನ್ನೇನು ಕಂಡಕ್ಟ್, ಇವಾಗೇನೋ ಟಿಕೆಟ್ ಫ್ರೀ ಇದೆ, ಫ್ರೀಗಿನ್ನ ಮುಂಚೆ ಇನ್ನೇನು ಕಂಡಕ್ಟರ್ ಟಿಕೆಟ್ ಒಳಗ್ ಬರ್ಬೇಕು, ಇನ್ನೇನು ಕಂಡಕ್ಟರ್ ಟಿಕೆಟ್ ಒಳಗ್ ಬರ್ಬೇಕು. ಒಜ್ಜಿ ನನ್ನ ಮೈ ಮೇಲೆ ದೇವ್ರು ಬಂದ್ಬಿಟ್ಟಿದೆ. ಕಂಡಕ್ಟರ್ ನಂತರ ಸ್ಟ್ರಾಂಗ್ ಆಗಿದ್ದ ಮೀಸೆ ಗೀಸೆ ಬಿಡ್ಕೊಂಡು, ಏನೋ ದೇವ್ರು ಬಂದಿದ್ಯಾ ಅಂದ್ರೆ ಎಲ್ ಟಿಕೆಟ್ ತಗೊ ಬಂದು ನಿನಗೆ ಇನ್ನೊಂದು ದೇವ್ರು. ಈಗ ನೋಡೋಣ ಹುಡುಕೆ, ಅದೇ ಬೇಸ್ ಇದ್ರಲ್ಲಿ ಹುಡುಕೆ. ತಬಲ ಬಾಯ್ ಬಂದು ಹೇಗೆ ಕೇಳ್ತೋಣ, ತಬಲ ಈಗ ಮಾಡ್ತಿರೋ ಐಟಮ್ ಜಿಪ್ಪು.
ಜಾಕೆಟ್ ಇದ್ದು ಜಿಪ್ ಜಿಪ್ ಅಂತ ಅಷ್ಟ ಕಾಲ್ ಮೇಲೆ ಕಾಲ್ ಬಂದಿದ್ದೀರಾ ಹಾಗೆ ಸೈಲೆಂಟ್ ಆಗಿರಿ ಇದೇ ಜಿಪ್ನ ನಮ್ಮ ಸೋನ್ಸೇಕರ್ ಸರ್ ಎರಡನೇ ಕ್ಲಾಸ್ ಅಲ್ಲಿ ಇದ್ದಾಗ ಹೆಂಗಾಗ್ತಿದ್ರು ಅಂತ ಅವಾಗ ಜಿಪ್ ಇರಲಿಲ್ಲ ಗುಂಡಿ ನೋಡ ಇಮೇಜಿನ್ ಮಾಡ್ಕೊಡಿ ಮಗು ಕೈ ಜಿಪ್ ಹಾಕ್ತಾರೆ ಹೇಗಿರುತ್ತೆ ಅಂತ ಜಿಪ್ thank you so much this is mimicry program gembegowda nan mimicry star ille bolla joraga chappala ardha ಮುಗಿದ್ರು ಇಷ್ಟೊಂದು ಜನ ನಿಂತಿದ್ರು ಆಲ್ಮೋಸ್ಟ್ 3500 ಅಷ್ಟು ಸ್ಟೂಡೆಂಟ್ಸ್ ಇದ್ದರು ಕಾಮರ್ಸ್ ಬ್ಲಾಕ್ ಅವರು ಆರ್ಟ್ಸ್ ಬ್ಲಾಕ್ ಅವರು ಸೈನ್ಸ್ ಬ್ಲಾಕ್ ಅವರು ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡೋರು ಎಲ್ಲ ಇದ್ರಲ್ಲ ಹಾಗಾಗಿ ಫುಲ್ಲು ರಶ್ ಆಗಿಬಿಟ್ಟಿತ್ತು ಇಷ್ಟು ಜನ ಬಂದರು ಇವಾಗ ಮಿಮಿಕ್ರಿ ದಯಾನಂದ್ ಸರ್ ಅವ್ರದ್ದು ಮಿಮಿಕ್ರಿ ಸ್ಟಾರ್ಟ್ ಆಗುತ್ತೆ ಇದು ಕೂಡ ತುಂಬ ಚೆನ್ನಾಗಿತ್ತು ಒಳ್ಳೊಳ್ಳೆ ಆ್ಯಕ್ಟರ್ಸಿಂದು ಫೇಮಸ್ ಆ್ಯಕ್ಟರ್ಸ್ ಮತ್ತು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಅವ್ರದ್ದು ಕೂಡ ಇವರು ಆ್ಯಕ್ಟ್ ಮಿಮಿಕ್ರಿ ಮಾಡಿದರು ಕೊನೆ ತನಕ ನೋಡಿ ಮಿಮಿಕ್ರಿ ದಯಾನಂದ್ ಅಂತ ಹೆಸರಿದೆ ಕನ್ನಡದ ಕೆಲವು ಚಲನಚಿತ್ರ ನಟರ ಧ್ವನಿಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ಪ್ರವೀಣ್ ಕೆಂಪೇಗೌಡ ಕೂಡ ಬರ್ತಾರೆ ಒಂದು ಸ್ವಲ್ಪ ಹೊತ್ತಿನಲ್ಲೇ ನಾವು ಬೇರೆ ಬೇರೆ ಆಕ್ಟರ್ಸ್ನ ಈ ವೇದಿಕೆ ಮೇಲೆ ತರೋ ಪ್ರಯತ್ನ ಪಡ್ತೀವಿ ನಿಮಗೆ ಸಂತೋಷ ಆದಾಗ ನೀವು ಚಪ್ಪಾಳೆ ತಟ್ಟಿ ಇದೇ ಥರ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಕನ್ನಡ ಚಲನಚಿತ್ರ ನಟರ ಧ್ವನಿಗಳನ್ನು ತಮ್ಮ ಮುಂದೆ ಇಡ್ತೀನಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ತಮ್ಮ ಮೊದಲನೇ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ಅತ್ಯಂತ ನೈಜನ್ಯ ಅಭಿನಯ ನೀಡಿರೋ ಬಾಲಣ್ಣ ಅವರ ಧ್ವನಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಬಾಲಕೃಷ್ಣ ಆದ್ರೂ ಸರಿಯಪ್ಪ ಆದ್ರೆ ಒಂದು ವಿಷಯ ತಿಳ್ಕೋಬೇಕು ಮನುಷ್ಯನ ಹುಟ್ಟದ ಮೇಲೆ ನಾಲ್ಕು ಜನಕ್ಕೆ ಉಪಕಾರ ಮಾಡ್ಬೇಕಪ್ಪ ನಾನು ನಂದು ಅಂದ್ರೆ ನಡೆಯಲ್ಲ ನಮ್ಮವರು ನಮ್ ಜನ ಅಪ್ರೀತಿ ಅದೇ ಕನ್ನಯ್ಯ ಬದುಕು ಅದು ಸರಿ ಕನ್ನಡ ಚಿತ್ರರಂಗದಲ್ಲಿ ಡೈಲಾಗ್ ಕಿಂಗ್ ಅಂತಾನೆ ಫೇಮಸ್ ಆಗಿರೋ ಸಾಯಿ ಕುಮಾರ್ ಲಂಚ ಇಲ್ಲಿ ನನಗೆ ಲಂಚ ಕೊಡೋದಕ್ಕೆ ಜಮನ ಕೊಟ್ಟ ತಂದೆನ ಹೆಣ್ಣು ಕೊಟ್ಟ ಮಾವ ತಿಂಗಳ ತಿಂಗಳ ಸ್ಯಾಲ್ರಿ ಕೊಡೋ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಹಾಕಿರೋದು ಲಂಚದ ಆಸೆಗೋಸ್ಕರ ಪಕ್ಷ ಬದಲಾಯಿಸೋ ಕಾವಿನೂ ಅಲ್ಲ ಮಂಚದ ಆಸೆಗೋಸ್ಕರ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ ಲಂಚ ಮಂಚ ಅನ್ನೋ ಬಂದ ಲಂಚಲ್ಲೋ ಒಡೆಯೋ ಕಾಕಿ ಕದರ್ ಕಾಕಿ ಕದರ್ ಕಾಕಿ ಕನ್ನಡ ಚಿತ್ರರಂಗದಲ್ಲಿ ಫೈಟಿಂಗ್ ನಟ ಹಲವಾರು ನಟರಿದ್ದಾರೆ ಅದು ಫೈಟ್ಗೆನೆ ಸೂಪರ್ ಆಗಿದ್ದು ನಮ್ಮ ಪ್ರಭಾಕರ್ ಅವರು ಟೈಗರ್ ಪ್ರಭಾಕರ್ ನಮ್ಮ ಜೊತೆ ಇಲ್ಲ ಅವರ ಧ್ವನಿಯನ್ನು ತಮ್ಮಲ್ಲಿ ಇಡ್ತಾ ಇದ್ದೀನಿ ಟೈಗರ್ ಪ್ರಭಾಕರ್ ವಾಗ್ಮಾತ್ ಮಾತ್ರ ನಿಜ ಜೀವನದಲ್ಲಿ ಫೈಟ್ ಏನೇ ಮಾಡಲಿ ನಿಜವಾದ ಫೈಟ್ ಅಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಒಬ್ಬ ಡಾಕ್ಟರ್ ಜೀವ ಉಳಿಸ್ತಾರಲ್ಲ ಅದು ಬದುಕಿನ ರಿಯಲ್ ಫೈಟ್ ಆಮ್ ಐ ರೈಟ್ ಹಾ ಕನ್ನಡ ಚಿತ್ರರಂಗದಲ್ಲಿ ವಿಲನ್ ಈಗಿನ ವಿಲನ್ ರವಿಶಂಕರ್ ಸಾಯಿ ಕುಮಾರ್ ಅವರ ಬದಲು ರವಿಶಂಕರ್ ಬೊಮ್ಮಾಲೆ ರವಿಶಂಕರ್ ಅವರ ಧ್ವನಿ ಏನಂದು ನೋಡ್ತಾ ಇದೆಯಾಗಲೇಬೇಕು ಆಗಲೇಬೇಕು ಅಂತ ತಾನೆ ನಿಮ್ಮನ್ನೆಲ್ಲ ಐಡಿಎಸ್ಸಿ ಕಾಲೇಜ್ ಫಂಕ್ಷನ್ ಗೆ ಕರ್ಕೊಂಡು ಬಂದಿರೋದು ನಿಮ್ ಡಿಪಾರ್ಟ್ಮೆಂಟ್ ಆದ್ರೆ ಮಾರುಕಟ್ಟೆ ರೋಡ್ ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು ಇಂಡಿಯಾ ಮತ್ತ ನಿಲ್ದಿರೋ ನಿನ್ನ ದೇಶಕ್ಕೆ ಕರ್ನಾಟಕ ಮತ್ತ ನಿಲ್ದಿರೋ ನಿನ್ನ ಊರಿಗೆ ಕರೆಸಿ ನನ್ನಕ್ಕೆ ನನ್ನಕ್ಕೆ ಆಗ್ಬಿಟ್ಟೆ ಅಲ್ವಾ ಇದೇನ್ ಮಾಡ್ತೀಯ ನಾನು ಮಂಗಳೂರಲ್ಲಿ ಕುಡುಗಿದ್ರೆ ಉಡುಪಿ ಬೆಂಗಳೂರು ಅರ್ಧ ಹೋಗುತ್ತೆ ಕೈ ಎತ್ತಿಟ್ಟ ಅಂದ್ರೆ ರಿಯಲ್ ಎಸ್ಟೇಟ್ ಎದುರಾಗುತ್ತೆ ಇದು ಕೆಂಪೇಗೌಡರ ಕೋಟೆ ಚಿತ್ರರಂಗದಲ್ಲಿ ಮಹಾ ಮಹಾನ್ ನಟರುಗಳಿದ್ದಾರೆ ಅದರಲ್ಲಿ ನಾನು ಒಂದು ಪಿಕ್ಚರ್ ನಲ್ಲಿ ನಿಮ್ಗೆ ನೆನಪಿರ್ಬೋದು ನಾನು ಒಂದು ಪಿಕ್ಚರ್ ನಲ್ಲಿ ಬಸ್ ಅಲ್ಲೇ ಹೋಗುತ್ತೆ ಇಡೀ ಪಿಕ್ಚರ್ ಏಕದಂತ ಡೈಮಂಡ್ ಡ್ಯಾನಿ ಆಗಿ ಆಕ್ಟ್ ಮಾಡಿದ್ದೆ ಆ ಪಿಕ್ಚರ್ ಅಲ್ಲಿ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಕನ್ನಡ ಚಿತ್ರರಂಗದ ಸ್ಟೈಲ್ ಕಿಂಗ್ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ವರ್ಧನ್ ಮಾತ್ರ ನಿಜ ಕನ್ನಡದ ಭಾಷೆಗಾಗ್ಲಿ ಕರ್ನಾಟಕದ ಜನಕ್ಕಾಗ್ಲಿ ಕರ್ನಾಟಕದ ಗಡಿಗಾಗ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಕರ್ನಾಟಕದ ಪ್ರತಿಯೊಂದು ಯುವಕನು ಒಂದು ಸಿಂಹನೇ ನನ್ನ ಮನನೇ ಇಲ್ಲ ಗಿರಿ ನಗದ್ ಬಿಟ್ರೆ ಕಡಗದಿರಿ ಅಂತ ಹೇಳಕ್ಕೆ ಅಳಗಲ ಸತೀಸ ಸುನಾಮಿ ಸುಂಟ್ರ ಗಾಳಿ ಬಿರುಗಾಳಿ ಯಾವಾಗಲೂ ಒಂದ್ಸಲನೇ ಬರೋದು ಅದು ಬರ್ಬೇಕಾದ್ರೊಂದು ಭಯ ಇರುತ್ತೆ ಬಂದೋದ್ಮೇಲಾದ್ರೂ
ನಾನು ಬರವರೆಗೂ ಮಾತ್ರ ಬೇರೆ ನಾನು ಬಂದ ಮೇಲೆ ಬಸಂತ ಬರುವಂತ ಮಹಾನ್ ನಟ ಕರ್ನಾಟಕ ರತ್ನ ನಟ ಸಾರ್ವಭೌಮ ಪದ್ಮಭೂಷಣ ಯಾರ ನಟ ಡಾಕ್ಟರ್ ರಾಜ್ಕುಮಾರ್ ಎಕೋ ಯಾರ ನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಎಷ್ಟೋ ಜನ್ಮಗಳ ಋಣಾನು ಬಂದ ಅಂತ ಕಾಣುತ್ತೆ ತಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯನ ಕೊಟ್ಟಿದ್ದಾರೆ ದೇವರು ನಾನು ಆಗಾಗ ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ಮತ್ತೆ ಜನ್ಮ ಅಂತ ಏನಾದ್ರೂ ಇದ್ರೆ ಅದು ಕರ್ನಾಟಕದಲ್ಲಿ ಕೊಡ್ಲಿ ಅದು ತಮ್ಮಗಳ ಮನೆಯಲ್ಲಿ ಕೊಡ್ಲಿ ಅಂತ ಯಾಕೆ ಹೇಳಿದ್ರು ತಾವುಗಳು ತೋರಿಸ್ತಾ ಇರೋ ಈ ಪ್ರೀತಿ ಈ ವಿಶ್ವಾಸ ಆ ಋಣಾನು ಎಷ್ಟು ಜನ್ಮ ಆದ್ರೂ ತೀರಿಸೋಕ್ಕಾಗೋದಿಲ್ಲ ಬಹಳ ಸಂತೋಷ ಇವತ್ತು ಈ ಕಾಲೇಜ್ ಆವರಣ ಇಲ್ಲ ಇದು ಇದು ದೇಗುಲ ಇದು ದೇವಸ್ಥಾನ ಅಲ್ವಾ ಅರ್ಚಕರೆಲ್ಲ ಇಲ್ಲೇ ಇದ್ದಾರೆ ಬಹಳ ಸಂತೋಷ ಮತ್ತೆ ಮತ್ತೆ ಜನ್ಮ ಅಂತ ಏನಾದ್ರೂ ಇದ್ರೆ ಈ ಮಣ್ಣಲ್ಲಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನನ್ನಲ್ಲಿ ಎರಡು ಮಾತು ಮುಗಿಸ್ತಾ ಇದೀನಿ ಬಹಳ ಜನ ನೋಡ್ ಬರ್ತಿದೆ ಶಿವ ಬರಲ ಒಂದು ಜೋರಾದ ಚಪ್ಪಳ ಬರಲ ನಮ್ಮ ಸುಧೀರ್ ಬಂದಿದ್ದಾನೆ ಮಾತಾಡ್ಸ್ಕೆ ಬರ್ನ ಎಲ್ಲ ಸುಧೀರ ಚೆನ್ನಾಗಿದ್ದೀನಪ್ಪ ಇರೋಣ ಚಾಕ್ಲೇಟ್ ಚಂದ್ರ ಬುಲೆಟ್ ಭಾಷ್ಯ ಈ ಮಚ್ಚೇಶ್ವರನಂತ ಕರೆದಿರ್ತಕ್ಕಂಥ ನಮಗೆ ಈ ಮಚ್ಚು ಬಿಚ್ಚು ಅಂತೇನು ಕೊಡ್ತಾ ಇರಲಿಲ್ಲ ಎಲ್ಲಂದ್ರಲ್ಲಿ ಕಣ್ಣಿನ ನೋಡ್ತಲೇ ಯಾಕರಿಸ್ಬಿಡ್ತಾ ಇದ್ದೆ ಹೇಳ ಇವ್ರನ್ನ ನೀನ್ ಎಲ್ಲಿಂದ ನಾರು ಯಾಕರಿಸಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀನಪ್ಪ ಕೇಳ್ತಿರೋಣ ಕರ್ನಾಟಕದಲ್ಲಿ ನಿಜವಾದ ಕನ್ನಡಿಗರು ಅಂದ್ರೆ ಯಾರಲ್ಲ ದಿರೋಣ ದಿರೋಣ ಯಾರ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಫೇಲ್ ಆಗಿರ್ತಾರೋ ಅವ್ರ ನಿಜವಾದ ಕನ್ನಡಿಗರು ಅವ್ರ ನಿಜವಾದ ಕನ್ನಡಿಗರು ಕನ್ನಡ ಚಿತ್ರರಂಗದಲ್ಲಿ ನಟರ ಸಾಲಿನಲ್ಲಿ ಎರಡು ಧ್ವನಿಗಳನ್ನು ತಮ್ಮಂದೆ ಹೇಳ್ತಾ ಇದ್ದೀನಿ ಕೊನೆಯ ಎರಡು ಧ್ವನಿಗಳಲ್ಲಿ ಒಂದು ಈ ಮಿಮಿಕ್ರಿ ಮಾಡದೆ ಹೋದ್ರೆ ಮಿಮಿಕ್ರಿ ಮುಗಿಸೋಕೆ ಆಗಲ್ಲ ಕನ್ನಡದಲ್ಲಿ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಆ ಪುಟ್ಟ ವಯಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರವನ್ನು ನಿರ್ದೇಶನ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿ ನಮ್ಮನ್ನು ಬಿಟ್ಟಾಗಲಿ ಇಂದಿಗೂ ಆಟೋ ರಿಕ್ಷಾ ಮೇಲೂರು ಕನ್ನಡಿಗರ ಹೃದಯದಲ್ಲೂ ಉಳ್ಕೊಂಡಿರುವಂತ ಶಂಕರ್ ನಾನೇನು ಮಾಡಿಲ್ಲ ಮಾಡಬೇಕಾಗಿದ್ದ ಕೆಲಸ ಬೇಕಾದಷ್ಟು ನಾನು ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ ನಮ್ಮ ಕನ್ನಡದ ಯುವಕ ಯುವತಿಯರಿದ್ದಾರಲ್ಲ ನಮ್ಮ ಕನಸುಗಳನ್ನು ಪೂರೈಸ್ತಾರೆ ಏನೋ ಇಲ್ಲ ಸಂತೋಷವಾಗಿರಿ ಕನ್ನಡ ಉಳಿಸಿ ಕನ್ನಡ ಸಿನಿಮಾ ನೋಡಿ ಅಲ್ಲ ಹಾಗೆ ಕೊನೆಯ ವಾಯ್ಸ್ ತಮ್ಮಂದೆ ಹೇಳ್ತಾ ಇದ್ದೀನಿ ಈ ವಾಯ್ಸ್ ಗೊತ್ತಿಲ್ಲ ಅಂತ ಹೇಳೋ ಕಾಲ ನಮ್ಮ ಭಾರತದ ಪ್ರಧಾನಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಧ್ವನಿಯೊಂದಿಗೆ ನಮ್ಮ ಕಾರ್ಯಕ್ರಮ ಶಂಕರ ಮಿಮಿಕ್ರಿ ಎಲ್ಲ ಮುಗಿದ್ಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು ಕಲ್ಚರಲ್ ಆಕ್ಟಿವಿಟೀಸ್ ನಾವು ಏನು ಕೊಟ್ಟಿರಲಿಲ್ಲ ಫಸ್ಟ್ ಇಯರ್ ಎಲ್ಲ ಗೊತ್ತಾಗಲ್ಲ ನಮಗೆ ಯಾವ ಥರ ಸಾಂಗ್ ಸೆಲೆಕ್ಷನ್ ಇರಬೇಕು ಅಂತ ಎಲ್ಲ ಈ ವರ್ಷ ನೋಡ್ಕೊಂಡು ಮುಂದಿನ ಪ್ರೋಗ್ರಾಮ್ಸಿಗೆ ಕೊಡೋಣ ಅಂತ ನಾನು ನನ್ನ ಫ್ರೆಂಡ್ ಮಾತಾಡ್ಕೊಂಡಿದ್ದೀವಿ ಇದು ಬಂದುಬಿಟ್ಟು ವೆಲ್ಕಮ್ ಡ್ಯಾನ್ಸ್ ಇತ್ತು ನಮಾಮಿ ನಮಾಮಿ ಸಾಂಗಿಗೆ ವೆಲ್ಕಮ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಬಟ್ ಕ್ಯಾಮ್ರಾ ಕರೆಕ್ಟಾಗಿ ಫೋಕಸ್ ಮಾಡ್ತಿಲ್ಲ ಅವ್ರು ಸ್ವಲ್ಪ ಬ್ಯಾಕ್ ಸ್ಟೇಜಲ್ಲೇ ಆಡಿದರು ನಾನು ಸ್ವಲ್ಪ ನೋಡಿಕೊಂಡು ಬಸ್ ಹೋಗುತ್ತೆ ಅಂತ ಹೊರಟ್ಬಿಟ್ಟೆ ಇವಾಗ ಹುಡುಗಿರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಬರೀ ಹುಡುಗರು ಬರೀ ಎದ್ದೇ ಡ್ಯಾನ್ಸ್ ಮಾಡೋದೇ ಆಗ್ತಿತ್ತು ಟೀಚರ್ಸ್ ಎಲ್ಲ ಅವ್ರನ್ನ ಕೂರಿಸೋಕ್ಕೆ ಶ್ರಮ ಪಡ್ತಾ ಇದ್ದರು ಆದರೂ ಪರವಾಗಿಲ್ಲ ಅಂತ ಎಲ್ಲ ಕೂತ್ಕೊಂಡು ನೋಡಿದ್ವಿ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಲಾಸ್ಟಿಗೆ ಒಂದು 30 ಮಿನಿಟ್ಸ್ ನಿಮಗೆ ಆಡೋಕೆ ಬಿಡ್ತೀವಿ ಅಂತಲೂ ಕೂಡ ಹೇಳಿದರು ಬಟ್ ನಾನು ಮನೆಗೆ ಬಂದುಬಿಟ್ಟೆ ಮತ್ತು ಹುಡುಗರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಮತ್ತು ಈ ಸರ್ ಕೂಡ ಒಂದೆರಡು ಹಾಡನ್ನ ಆಡಿ ನಮ್ಮನ್ನು ಎಂಟರ್ಟೈನ್ ಮಾಡಿದರು ಇವ್ರ ವಾಯ್ಸ್ ಅಂತ ತುಂಬ ಚೆನ್ನಾಗಿದೆ ಬಟ್ ನಾನು ಅವ್ರ ಹೆಸರನ್ನೇ ಮರ್ತುಬಿಟ್ಟಿದ್ದೀನಿ ಅನ್ಫಾರ್ಚುನೇಟ್ಲಿ ಓಕೆ ಕಾಲೇಜ್ ಡೇ ಎಲ್ಲ ಮುಗೀತು ಇವತ್ತು ಇವತ್ತಿಂದ ನಮಗೆ ಒಂದು ಮಂತ್ ರಜಾ ಕೊಟ್ಟಿದ್ದಾರೆ ಫೈನಲ್ಸ್ ಅವರಿಗೆ ಎಕ್ಸಾಮ್ ನಡೀತಾ ಇದೆ ಅಂತ ರಜಾ ಕೊಟ್ಟಿದ್ದಾರೆ ಮತ್ತು ಹಾಂ ಹೇಗೆ ಅನಿಸ್ತು ಕಾಲೇಜ್ ಡೇ ಎಲ್ಲ ಚೆನ್ನಾಗಿ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಿಗೆ ತಿಳಿಸಿ ನಾನು ಫುಲ್ ಆಗೋ ತನಕ ಏನು ಇರಲಿಲ್ಲ ಬಸ್ ಮಿಸ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಇನ್ನೊಂದು ಎರಡು ಪ್ರೋಗ್ರಾಮ್ಸ್ ಏನೋ ಇತ್ತು ಅಷ್ಟೊತ್ತಿಗೆ ಬಂದೆ ಚೆನ್ನಾಗಿತ್ತು ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ನಾನು ಬರೋ ಅಷ್ಟೊತ್ತಿಗೆ ಅಲ್ಲಿ 6:00 ಏನೋ ಆಗಿತ್ತು 5:45 ಆಗಿತ್ತು ಬಂದು ಟ್ಯೂಷನ್ ಮುಗಿಸಿ ಈಗ ಅಶ್ವಿನಿಗೆ ಸ್ವಲ್ಪ ಅಲ್ಲಿ ಮ್ಯಾಕ್ಸ್ ಹೇಳ್ಕೊಡ್ತಾ ಇದ್ದೀನಿ
ಓಕೆ, ಇಷ್ಟ ಆಗಿತ್ತು ಕಾಲೇಜ್ ಡೇದು ಒಂದು ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.